ಧಾರವಾಡದ ಪೋಗೂರು ಗ್ರಾಮದ 14 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣದ ಸಂಬಂಧಪಟ್ಟಂತೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ರಾಮದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನದವತಿಯಿಂದ ಇಂದು ರಾಮದುರ್ಗದಲ್ಲಿ ತಾಲೂಕಾ ಘಟಕದ ಪದಾಧಿಕಾರಿಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಅತ್ಯಾಚಾರಕ್ಕೊಳಗಾದ ಯುವತಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿತ್ತು. ಈ ಪ್ರಕರಣ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಇನ್ನು 24 ವರ್ಷದ ಬಶೀರ್ ಎಂಬ ಕಾಮುಕ ಪಿಶಾಚಿಯನ್ನ ಬಂಧಿಸಲಾಗಿದ್ದು ಈತನಿಗೆ ಗಲ್ಲು ಶಿಕ್ಷೆ ನೀಡಿ ಅತ್ಯಾಚಾರ ಸಂತ್ರಸ್ತೆಗೆ ನ್ಯಾಯ ಕೊಡಿಸಿ ಎಂದು ರಾಮದುರ್ಗ ತಾಲೂಕಿನ ಹುತಾತ್ಮ ಚೌಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಘೋಷಣೆ ಕೂಗುತ್ತಾ ರಾಮದುರ್ಗ ನಗರದ ತಹಸೀಲ್ದಾರರ ಕಚೇರಿಗೆ ಭೇಟಿ ನೀಡಿ ವಿಕೃತ ಕಾಮಿಗೆ ಗಲ್ಲು ಶಿಕ್ಷೆ ವಿಧಿಸಲೇಬೇಕು ಇಲ್ಲ ಎನ್ಕೌಂಟರ್ ಮಾಡಬೇಕೆಂದು ಆಗ್ರಹಿಸಿ ರಾಮದುರ್ಗ ತಹಸೀಲ್ದಾರರ ಗಿರೀಶ್ ಸ್ವಾದಿಯವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಹಾಗೂ ರಾಮದುರ್ಗ ತಾಲೂಕು ಪಿಎಸ್ಐ ಆನಂದ ಡೋನಿಯವರ ಮುಖಾಂತರ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ ಇವರಿಗೆ ಕರವೇ ಕಾರ್ಯಕರ್ತರು ಮನವಿ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಪ್ರಕರಣ ಗಂಭೀರ ಪ್ರಕರಣವಾಗಿರುವ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಪೊಲೀಸ್ ಅಧಿಕಾರಿಗಳು ನ್ಯಾಯಾಧೀಶರು ವಿಕೃತ ಕಾಮಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಕೇಳಿಕೊಂಡಿದ್ದಾರೆ. 2020 ಜುಲೈನಂದು ಏನೊಂದು ಧಾರವಾಡ ಭಾಗದ ಬೋಗೂರು ಗ್ರಾಮದಲ್ಲಿ ವಿಕೃತ ಕಾಮಿ ಬಶೀರ್ ಎಂಬ ವಿಕೃತ ಕಾಮಿಯು ಪೂಜಾ ಎಂಬ ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿದ್ದು ತಡವಾಗಿ ಬೆಳಕಿಗೆ ಕಂಡು ಬಂದಿದೆ. ಇದು ಮಾನವ ಕುಲಕ್ಕೆ ನಾಚಿಕೆ ಬರುವಂಥ ವಿಷಯ. ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಎಲ್ಲ ಕರ್ನಾಟಕ ಸರ್ಕಾರದವರು ಎಚ್ಚೆತ್ತುಕೊಂಡು ಆ ವ್ಯಕ್ತಿಗೆ ಮುಂಬರುವ ದಿನಗಳಲ್ಲಿ ಬೇರೆ ಯಾವ ವ್ಯಕ್ತಿಯೂ ಇದೇ ಇಂಥ ಒಂದು ಕೃತ್ಯ ಕೆಲಸ ಸಂಘಟನೆ ಅಂತಾಗಲಿ ಒಂದು ಕನ್ನಡ ಪರ ಸಂಘಟನೆ ಆಗಲಿ ಯಾವುದೇ ಸಂಘಟನೆ ಇರಲಿ ಯಾವುದೇ ವ್ಯಕ್ತಿ ಇರಲಿ ಇಂಥ ಕೃತ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಆ ಆರೋಪಿಗೆ ಎನ್ಕೌಂಟರ್ ಆಗಲೇಬೇಕು ಇಲ್ಲ ಶಿಕ್ಷೆ ಆಗಲೇಬೇಕಂತ ಒಂದು ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ದುಂಡಯ್ಯ ಹಿರೇಮಠ್, ಉಪಾಧ್ಯಕ್ಷ ವಿನಯ್ ಚಂದರ್ಗೆ, ಶ್ರೇಯಸ್ ವಾಲಿ, ಶಿವರಾಜ್ ಹಿರೇಮಠ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸುರೇಶ್ ಗಿಂಜಾಳಿ, ಎಸ್9 ಟಿವಿ, ರಾಮದುರ್ಗ.